ಸಂಜಯ, ಸಂಜಯ, ನೀನು ನನಗೆ ಏನನ್ನು ಹೇಳುತ್ತಿಲ್ಲಬೇಕೆ? ನನ್ನ ಪುತ್ರನಿಗೆ ಏನಾಯಿತು? ನನ್ನ ದುರ್ಯೋಧನನಿಗೆ ಏನಾಯಿತು? ಶೀಘ್ರವೇ ಹೇಳು. ಮಹಾರಾಜ, ರಾಜಕುಮಾರ ಭೀಮನು ಯುವರಾಜ ದುರ್ಯೋಧನನಿಗೆ ತಮ್ಮ ಗದೆಯಿಂದ ಪ್ರಹಾರ ಮಾಡಿರುವರು. ಗದೆಯಿಂದ ಪ್ರಹಾರವೇ? ಮಹಾಮಹಿಮ ಭೀಷ್ಮರ ಬಲ್ಲೆ ರಾಜಕುಮಾರ ಯುಧಿಷ್ಠಿರರ ಕತ್ತಿನ ಮೇಲೆಯೇ ಇದೆ ಮಹಾರಾಜ. ಭ್ರಾತ ಭೀಮ, ವಿಜಯಕ್ಕಾಗಿ ವಿಜಯದ ಮೋಹವನ್ನು ಹೊಂದುವುದು ಅವಶ್ಯಕವಾಗಿರುತ್ತದೆ. ಎಲ್ಲಿಯವರೆಗೂ ನಿನ್ನ ಹೃದಯದಲ್ಲಿ ಧರ್ಮದ ಬಗ್ಗೆ, ನಿನ್ನ ಸಹೋದರರ ಬಗ್ಗೆ ಹಾಗೂ ನಿನ್ನ ಪರಿವಾರದ ಬಗ್ಗೆ ಮೋಹವಿರುವುದೋ ಅಲ್ಲಿಯವರೆಗೂ ನಿನಗೆ ವಿಜಯವಲ್ಲ, ಕೇವಲ ಬಂಧನಗಳೇ ದೊರೆಯುವವು. ಹಾಗೂ ಬಂಧನಗಳು ಕೇವಲ ಪರಾಭವಗೊಳಿಸುತ್ತವೆ ಭ್ರಾತ ಭೀಮ, ಕೇವಲ ಪರಾಭವಗೊಳಿಸುತ್ತವೆ. ನನ್ನ ಧರ್ಮ, ನನ್ನ ಸಹೋದರರು, ನನ್ನ ಪರಿವಾರವೇ ನನ್ನ ಶಕ್ತಿ ದುರ್ಯೋಧನ. ಹಾಗೂ ಯಾವ ದಿನ ನೀನು ಆ ಶಕ್ತಿಯನ್ನು ಎದುರಿಸಬೇಕಾಗುವುದೋ ಆ ದಿನ ನಿನ್ನ ಅಂತಿಮ ದಿನವಾಗುವುದು ದುರ್ಯೋಧನ, ನಿನ್ನ ಅಂತಿಮ ದಿನ. ಈ ದಿನದ ಯುದ್ಧ ಅಂತ್ಯವಾಗಿದೆ ಮಹಾರಾಜ. ಪಾಂಡವರ ಸೈನ್ಯ ಇಂದು ನಮ್ಮ ಸೈನ್ಯದ ಮೇಲೆ ವಿಜಯ ಸಾಧಿಸಿದೆ ಮಹಾರಾಜ. ಆದರೆ ದೊಡ್ಡಪ್ಪ ಅವರ ವಿಜಯ ಪೂರ್ಣಗೊಳ್ಳಲು ಬಿಡಲಿಲ್ಲ. ಅವರು ನನ್ನ ದುರ್ಯೋಧನನನ್ನು ರಕ್ಷಿಸಿದ್ದಾರೆ ಭೀಮನಿಂದ. ನೀನು ನೋಡುವೆ ಸಂಜಯ, ಎಲ್ಲಿಯವರೆಗೂ ದೊಡ್ಡಪ್ಪ ರಣಭೂಮಿಯಲ್ಲಿರುವರೋ ಆ ಪಾಂಡು ಪುತ್ರರ ವಿಜಯ ಅಸಂಭವ. ಆ ಪಾಂಡು ಪುತ್ರರ ವಿಜಯ ಅಸಂಭವ. ಇಂದಿನ ವಿಜಯ ಬಹಳ ಮಹತ್ವವಾಗಿದೆ ಸಾಮ್ರಾಟ ಯುಧಿಷ್ಠಿರ. ಸೈನ್ಯದ ಶಕ್ತಿ ಹಾಗೂ ಉತ್ಸಾಹ ಬಹಳಷ್ಟು ವೃದ್ಧಿಯಾಗಿದೆ ಈ ದಿನ. ಅವರಿಗೆ ಈ ವಿಷಯದಲ್ಲಿ ವಿಶ್ವಾಸ ಬಂದಿದೆ.
ವಾಸುದೇವ ಕೃಷ್ಣ ಹಾಗೂ ನಿಮ್ಮ ನೇತೃತ್ವದಲ್ಲಿ ನಮಗೆ ವಿಜಯ ಅವಶ್ಯವಾಗಿ ದೊರೆಯುವುದೆಂದು. ವಾಸ್ತವವಾಗಿ ನಮಗೆ ಹಿಂದೆ ವಿಜಯ ದೊರೆಯಬಹುದಾಗಿತ್ತು, ಆದರೆ ಪಿತಾಮಹ ಭೀಷ್ಮರ ಸಾಮರ್ಥ್ಯ ಅವಶ್ಯವಾಗಿ ಅಧಿಕವಾಗಿತ್ತು. ಇಲ್ಲ, ಭ್ರಾತ ಯುಧಿಷ್ಠಿರ ಸಂಪೂರ್ಣ ಶಕ್ತಿಯೊಂದಿಗೆ ಯುದ್ಧ ಮಾಡಲೇ ಇಲ್ಲ. ಆದರೆ ಮಾಧವ, ತಾತಾಶ್ರೀಗೆ ಇಚ್ಛಾ ಮೃತ್ಯುವಿನ ವರದಾನವಿದೆ, ಅವರನ್ನು ಕೊಲ್ಲುವುದು ಅಸಂಭವ. ಇಚ್ಛಾ ಮೃತ್ಯುವಿನ ವರದಾನವಿದೆ ಪಾರ್ಥ, ಇಚ್ಛಾ ವಿಜಯದ ವರದಾನವಿಲ್ಲ. ಅವರಿಗೆ ಯುದ್ಧ ಮಾಡುವುದು ಅಸಂಭವವಾಗಬೇಕು, ಅಷ್ಟು ಘಾಸಿಗೊಳಿಸುವುದಂತೂ ಸಂಭವವಿದೆ ಪಾರ್ಥ. ಅದು ಅಸಂಭವವೇ ವಾಸುದೇವ? ತಾತಾಶ್ರೀಯವರ ದೇಹ ಪವಿತ್ರವಾಗಿದೆ, ಅವರ ಮೇಲೆ ಪ್ರಹಾರ ಸಾಧ್ಯವಾಗದು ನಮ್ಮಿಂದ. ಯಾರ ದೇಹವೂ ಪವಿತ್ರವಾಗಿರಲಾರದು ಭ್ರಾತ ಭೀಮ. ವೃಕ್ಷ ಜಾಲಿಯದ್ದಾಗಿರಲಿ ಅಥವಾ ಚಂದನದ್ದಾಗಿರಲಿ, ಒಣಗಿದ ಮೇಲೆ ಅದನ್ನು ಉರಿಸಲೇ ಉಪಯೋಗಿಸಬೇಕು, ಅದು ಸೃಷ್ಟಿಯ ನಿಯಮವಾಗಿದೆ. ಈ ಯುದ್ಧದಲ್ಲಿ ಧೃತರಾಷ್ಟ್ರರ ಪುತ್ರರಿಗೆ ಶಿಕ್ಷೆ ನೀಡುವ ಮಾರ್ಗದಲ್ಲಿ ಯಾರೇ ಅಡ್ಡಿ ಬಂದರೂ ಅವರ ವಧೆಯನ್ನು ಮಾಡಲೇಬೇಕು. ಬಹುಶಃ ತಾತಾಶ್ರೀಯ ವಧೆ ಅನಿವಾರ್ಯವಾಗಲಾರದು ಮಾಧವ. ಇಂದು ಅವರು ಜ್ಯೇಷ್ಠ ಭ್ರಾತನನ್ನು ನಿಶಸ್ತ್ರ ಮಾಡಿದರು, ಆದರೆ ವಧೆ ಮಾಡಲಿಲ್ಲ. ಅರ್ಥಾತ್ ಈ ಧರ್ಮಯುದ್ಧದಲ್ಲಿ ತಾತಾಶ್ರೀಯು ಕೂಡ ನಮ್ಮ ವಿಜಯವನ್ನೇ ಬಯಸುತ್ತಿರುವರು. ಎಲ್ಲಿಯವರೆಗೂ ಅವರು ನಮ್ಮ ವಿಜಯದ ಮಾರ್ಗದಲ್ಲಿ ಅಡ್ಡಿಯಾಗುವುದಿಲ್ಲವೋ ಅವರ ವಧೆ ಮಾಡುವುದು ಅನಿವಾರ್ಯವಾಗಲಾರದು ಅಲ್ಲವೇ? ಇಂದಿನ ಹಾಗೆಯೇ ನಾವು ನಾಳೆಯೂ ಯುವರಾಜ ದುರ್ಯೋಧನನನ್ನು ತಲುಪಿಯೇ ತಲುಪುತ್ತೇವೆ. ಕೇವಲ ಯುದ್ಧ ಮಾತ್ರವೇ ಅಲ್ಲ ಪಾರ್ಥ, ಜೀವನದ ಪ್ರತಿ ಕ್ಷಣವೂ ನಮಗೆ ಒಂದು ಹೊಸ ಅನುಭವವೇ. ಹಳೆಯ ಅನುಭವಗಳ ಆಧಾರದ ಮೇಲೆ ಯೋಜನೆ ಮಾಡುವವರಿಗೆ ನಿರಾಶೆಯೇ ದೊರೆಯುತ್ತದೆ. ಒಂದು ವೇಳೆ ಮಹಾಮಹಿಮರ ಪರಿಸ್ಥಿತಿ ಹಾಗೂ ಮನಸ್ಥಿತಿಗಳಲ್ಲಿ ಪರಿವರ್ತನೆ ಆದರೆ ನಮಗೆ ನಿರಾಶೆ ಆಗಬಾರದು. ಕಲ್ಯಾಣವಾಗಲಿ ಮಹಾಮಹಿಮರೆ. ನೀವು ಸ್ವಸ್ಥವಾಗಿದ್ದರೆ ನಾಳೆಯೇ ವ್ಯೂಹ ರಚನೆಯ ಬಗ್ಗೆ ಚರ್ಚೆ ಮಾಡಬಹುದು. ಒಬ್ಬ ವ್ಯಕ್ತಿ ಚಮತ್ಕಾರದಿಂದ ಚಂಡಮಾರುತದಲ್ಲೂ ದೀಪದ ಜ್ಯೋತಿಯನ್ನು ಶಾಂತ ಹಾಗೂ ಸ್ಥಿರವಾಗಿ ಇಡಬಹುದೇನೋ ಪ್ರಾಯಶಃ. ಆದರೆ ಒಂದು ವೇಳೆ ದೀಪದ ಬತ್ತಿ ಒದ್ದೆಯಾಗಿದ್ದರೆ ಅದರ ಜ್ಯೋತಿಯನ್ನು ಶಾಂತವಾಗಿ ಹಾಗೂ ಸ್ಥಿರವಾಗಿ ಇಡಲಾಗದು. ನನ್ನ ಆತ್ಮದ ಜ್ಯೋತಿಯೂ ಕೂಡ ಕಣ್ಣೀರಿನಿಂದ ಒದ್ದೆಯಾಗಿದೆ ಗುರುದ್ರೋಣ. ಯಾವ ಯುಧಿಷ್ಠಿರ ಹಸ್ತಿನಾಪುರದ ಸಿಂಹಾಸನದ ಮೇಲೆ ಕುಳಿತಿರುವುದನ್ನು ನೋಡಲು ನಾನು ನನ್ನನ್ನು ನಾನೇ ಹಸ್ತಿನಾಪುರದ ಸಿಂಹಾಸನಕ್ಕೆ ಬದ್ಧನಾಗಿಸಿಕೊಂಡಿದ್ದೇನೋ. ಇಂದು ಅದೇ ಯುಧಿಷ್ಠಿರನನ್ನು ನಾನು ಬಂದಿ ಮಾಡಬೇಕಾಯಿತು. ನಾನು ಹೇಗೆ ಸ್ವಸ್ಥನಾಗಿರಲು ಸಾಧ್ಯ ಗುರು ದ್ರೋಣ?
ಈ ರಣಭೂಮಿಯಲ್ಲಿ. ಆದರೆ ವ್ಯೂಹ ರಚನೆ ಹಾಗೂ ಯುದ್ಧದ ಚರ್ಚೆಯನ್ನಂತೂ ಮಾಡಲೇಬೇಕು. ಕುಳಿತುಕೊಳ್ಳಿ. ಏನು ಸಲಹೆ ಇದೆ ನಿಮ್ಮಿಂದ ಗುರುದ್ರೋಣ? ಒಂದು ಅತ್ಯಂತ ಅಸಾಮಾನ್ಯವಾದ ವ್ಯೂಹ ರಚನೆ ಇದೆ, ಮಾಲಾ ವ್ಯೂಹ. ಇದರಲ್ಲಿ ನಮ್ಮ ಸಮಗ್ರ ಸೈನ್ಯವನ್ನು ಚಿಕ್ಕ ಗುಂಪುಗಳಾಗಿ ವಿಂಗಡಿಸುವ ಮೂಲಕ ಆಕ್ರಮಣ ಮಾಡಬಹುದು. ಬೇಡ ಗುರುದ್ರೋಣ, ಈ ವ್ಯೂಹದ ರಚನೆಯಿಂದ ನಾವು ಸಮಗ್ರ ಸೈನ್ಯದ ಚಟುವಟಿಕೆಗಳ ಮೇಲೆ ಗಮನವಿಡಲಾಗದು. ಆ ಕಾರಣದಿಂದಾಗಿ ಒಂದೋ ಧೃತರಾಷ್ಟ್ರನ ಪುತ್ರರಲ್ಲಿ ಯಾರದೋ ಮೃತ್ಯುವಾಗುವುದು, ಅಥವಾ ಪಾಂಡುಪುತ್ರರಲ್ಲಿ ಯಾರದೋ ಮೃತ್ಯುವಾಗುವುದು. ನಾನು ನನ್ನ ಅಂತಿಮ ಶ್ವಾಸವಿರುವವರೆಗೆ ನನ್ನ ಪೌತ್ರರ ಹಾಗೂ ಪ್ರಪೌತ್ರರ ಮೃತ್ಯುವಿನ ಭಾರವನ್ನು ತಡೆದುಕೊಳ್ಳಲಾರೆ. ಆದ್ದರಿಂದಲೇ ಈ ದಿನ ರಣಭೂಮಿಯಲ್ಲಿ ನಾನು ಯುಧಿಷ್ಠಿರನನ್ನು ಬಂದಿ ಮಾಡಿದೆ. ಅವನ ವಧೆ ಮಾಡಲಿಲ್ಲ, ಮಾಡಲಾಗಲಿಲ್ಲ ನನ್ನಿಂದ ಅವನ ವಧೆ ಗುರುದ್ರೋಣರೇ, ಮಾಡಲಾಗಲಿಲ್ಲ. ಈ ಯುದ್ಧದಲ್ಲಿ ನಮಗೆ ಒಂದೇ ಗುರಿ ಇರಬೇಕು ಗುರುದ್ರೋಣ. ನಾವು ಕುರುವಂಶದಲ್ಲಿ ಯಾರ ಮೃತ್ಯುವನ್ನು ಆಗಲು ಬಿಡಲಾಗದು. ಶೀಘ್ರವಾಗಿ ಯುಧಿಷ್ಠಿರನನ್ನು ಬಂದಿ ಮಾಡುವ ಮೂಲಕ ಈ ಯುದ್ಧವನ್ನು ಕೊನೆಗೊಳಿಸಬೇಕಾಗುತ್ತದೆ. ಈ ಎಲ್ಲ ಮಹಾರಥಿಗಳನ್ನು ಸಂಕೇತ ನೀಡಿ ಇಲ್ಲಿ ಒಗ್ಗೂಡಿಸಿರುವ ಉದ್ದೇಶವೇನು? ಮಿತ್ರ ಕರ್ಣ, ನೀನು ಸಿದ್ಧನಾಗು. ನಾಳೆ ಪ್ರಾತಃಕಾಲವೇ ರಣಭೂಮಿಯಲ್ಲಿ ಉಪಸ್ಥಿತನಾಗಿ ನಿನ್ನ ಕೌಶಲ್ಯ ತೋರಬೇಕು. ನನಗೆ ನಿನ್ನ ಮೇಲೆ ವಿಶ್ವಾಸವಿದೆ. ನೀನು ನನಗೆ ವಿಶ್ವಾಸಘಾತ ಮಾಡುವುದಿಲ್ಲವೆಂದು. ನನ್ನ ಮಗುವೇ, ಮೌನವಾಗಿರಿ, ಮೌನವಾಗಿರಿ ಮಾಮಾಶ್ರೀ. ನಿಮ್ಮ ಸಲಹೆಗಳು ಈಗಾಗಲೇ ಸಾಕಷ್ಟು ನಷ್ಟ ಮಾಡಿವೆ ನನಗೆ. ನಿಮ್ಮದೇ ಸಲಹೆಯಾಗಿತ್ತು ಮಹಾಮಹಿಮ ಭೀಷ್ಮರ ಹಠವನ್ನು ಒಪ್ಪಿಕೊಳ್ಳಬೇಕೆಂದು, ಹಾಗೂ ನನ್ನ ಮಿತ್ರ ಕರ್ಣನನ್ನು ರಣಭೂಮಿ ಪ್ರವೇಶಿಸದಂತೆ ತಡೆಯಬೇಕು ಎನ್ನುವುದು. ಏನು ಲಾಭವಾಯಿತು ಅದರಿಂದ? ನೀವು ಈ ದಿನ ನೋಡಲಿಲ್ಲವೇ, ಮಹಾಮಹಿಮ ಭೀಷ್ಮರು ನಮ್ಮ ಸೈನ್ಯದ ಮಧ್ಯದಲ್ಲಿರುತ್ತಾರೆ, ಆದರೆ ಯುದ್ಧವನ್ನು ಶತ್ರುಗಳ ಪರವಾಗಿ ಮಾಡುತ್ತಾರೆ. ಯುವರಾಜ, ಒಂದು ವೇಳೆ ನಿನಗೆ ನಿನ್ನ ಸಹೋದರರಿಗೆ ನನ್ನ ರಕ್ಷಣೆ ದೊರೆಯದಿದ್ದರೆ ಯುದ್ಧಕ್ಕಿಂತ ಮೊದಲೇ ನಿಮ್ಮೆಲ್ಲರ ಪ್ರಾಣಗಳು ಹೋಗುತ್ತಿದ್ದವು. ಪ್ರಾಣಕ್ಕಿಂತ ಹೆಚ್ಚು ಬೆಲೆ ಆತ್ಮಗೌರವಕ್ಕೆ ಇರುತ್ತದೆ, ಹಾಗೂ ಆತ್ಮಗೌರವಕ್ಕಿಂತ ಹೆಚ್ಚು ಬೆಲೆ ವಿಶ್ವಾಸಕ್ಕೆ ಇರುತ್ತದೆ ತಾತಾಶ್ರೀ. ನೀವು ವಿಶ್ವಾಸವನ್ನು ಮುರಿದಿರುವಿರಿ, ಹಾಗೂ ಆತ್ಮಗೌರವದ ವಧೆ ಮಾಡಿರುವಿರಿ. ನೀವು ನನಗೆ ಮಾತ್ರವಲ್ಲ, ನೀವು ಇಡೀ ಹಸ್ತಿನಾಪುರದ ಆತ್ಮಗೌರವವನ್ನು ವಧೆ ಮಾಡಿರುವಿರಿ ತಾತಾಶ್ರೀ. ಕಳಂಕ ತಂದಿರುವಿರಿ ನೀವು ಮಹಾರಾಜ ಶಾಂತನು ಅವರ ಹೆಸರಿಗೆ.
ಯುವರಾಜ ದುರ್ಯೋಧನ, ಒಂದು ವೇಳೆ ನಾನು ನಿನ್ನ ರಕ್ಷಣೆಯ ಪ್ರತಿಜ್ಞೆ ಮಾಡಿರದಿದ್ದರೆ ಇದೇ ಕ್ಷಣ ನಿನ್ನ ವಧೆ ಮಾಡುತ್ತಿದ್ದೆ. ಕೈಗೆತ್ತಿಕೊಳ್ಳಿ ಶಸ್ತ್ರವನ್ನು. ಆಗಿಬಿಡಲಿ ನಮ್ಮಿಬ್ಬರಲ್ಲಿ ದ್ವಂದ್ವ ಮಹಾಮಹಿಮ ಭೀಷ್ಮರೇ, ಧರ್ಮವನ್ನು ಪಾಲನೆ ಮಾಡುವ ಗಂಗಾ ಪುತ್ರರೇ, ಇಂದು ನೋಡೇ ಬಿಡೋಣ ಎಷ್ಟು ಸಾಮರ್ಥ್ಯ ಉಳಿದುಕೊಂಡಿದೆ ಎಂದು. ಈ ವಿಶ್ವಾಸಘಾತ ಮಾಡುವ ಬಾಹುಗಳಲ್ಲಿ ಯುಧಿಷ್ಠಿರನ ವಧೆ ಮಾಡುವ ಅವಕಾಶವಿತ್ತು ಇವರಿಗೆ, ಆದರೆ ಅದನ್ನು ಇವರು ಮಾಡಲಿಲ್ಲ. ಒಂದು ವೇಳೆ ನೀವು ಯುಧಿಷ್ಠಿರನ ವಧೆ ಮಾಡಿದ್ದರೆ ಯುದ್ಧ ಹಿಂದೆ ಪೂರ್ಣಗೊಳ್ಳುತ್ತಿತ್ತು ತಾತಾಶ್ರೀ. ತಪ್ಪು ನಿಮ್ಮದೇ. ಮಿತ್ರ ಕರ್ಣ, ನಾನು ನಿನಗೆ ಹಸ್ತಿನಾಪುರದ ಮಹಾರಾಜರ ಅಧಿಕಾರದಿಂದ ಆದೇಶ ನೀಡುತ್ತಿರುವೆ. ನಾಳೆ ನೀನು ಯುದ್ಧ ಭೂಮಿಯನ್ನು ಪ್ರವೇಶ ಮಾಡುವೆ. ನನ್ನ ನಿರ್ಣಯವು ನಿನಗೆ ಗೊತ್ತೇ ಇದೆ ದುರ್ಯೋಧನ. ಒಂದು ವೇಳೆ ನಿನ್ನ ಮಿತ್ರ ಕರ್ಣ ನಾಳೆ ಯುದ್ಧ ಭೂಮಿಯಲ್ಲಿ ತನ್ನ ಪಾದವನ್ನಿಟ್ಟರೂ ನಾನು ಯುದ್ಧ ಮಾಡುವುದಿಲ್ಲ. ಹಾಗಾದರೆ ನೀವು ಯುದ್ಧ ಮಾಡಬೇಡಿ. ನೀವು ರಣಭೂಮಿಯಲ್ಲಿ ಇರುವುದು ಇಲ್ಲದೆ ಇರುವುದು ನನ್ನ ಪ್ರಕಾರ ಒಂದೇ. ವಾಸ್ತವವಾಗಿ ನೀವು ರಣಭೂಮಿಯಲ್ಲಿ ಇರದೇ ಇದ್ದರೆ ಬಹುಶಃ ನನಗೆ ಹೆಚ್ಚು ಸುಲಭವಾಗಿ ವಿಜಯ ಪ್ರಾಪ್ತವಾಗುವುದು. ಇನ್ನು ನನಗೆ ನಿಮ್ಮ ಅವಶ್ಯಕತೆ ಇಲ್ಲ. ದುರ್ಯೋಧನ, ಮುತ್ತುಗಳ ಜೊತೆಗಿದ್ದರೆ ಮಾತ್ರ ದಾರವನ್ನು ಹಾರದ ಭಾಗವೆನ್ನಲಾಗುವುದು, ಹಾಗೂ ಮೌಲ್ಯಯುತವು. ಹಾರದಿಂದ ಮುತ್ತುಗಳನ್ನು ತೆಗೆದರೆ ದಾರ ಅಲ್ಪವಾಗುತ್ತದೆ. ಗುರುದ್ರೋಣರೇ, ನನ್ನ ಮೇಲೆ ಕ್ರೋಧ ತೋರಿಸುವ ಮೊದಲು ನೀವು ಸ್ವಯಂ ಧರ್ಮದ ಬಗ್ಗೆ ಯೋಚನೆ ಮಾಡಿ. ಹಾಗೂ ಮಹಾಮಹಿಮ ಭೀಷ್ಮ, ನೀವು ಸ್ವಯಂ ನಿಮ್ಮ ಧರ್ಮದ ಬಗ್ಗೆ ಯೋಚನೆ ಮಾಡಿ. ನೀವು ಜೀವನ ಪರ್ಯಂತ ಧರ್ಮದ ಸ್ವಾಭಿಮಾನವನ್ನೇ ಪಾಲನೆ ಮಾಡಿದ್ದೀರಿ. ಈಗ ಹೇಳಿ, ಎಲ್ಲಿದೆ ನಿಮ್ಮ ಆ ಧರ್ಮ? ನೀವು ಹಸ್ತಿನಾಪುರದ ಸಿಂಹಾಸನದ ರಕ್ಷಣೆಯ ಪ್ರತಿಜ್ಞೆ ಮಾಡಿದ್ದೀರಿ. ಒಂದು ವೇಳೆ ಇಂದು ನೀವು ರಣಭೂಮಿಯನ್ನು ತ್ಯಜಿಸಿದರೆ ನಿಮ್ಮ ಆ ಪ್ರತಿಜ್ಞೆ ಏನಾಗುವುದು ಮಹಾಮಹಿಮ ಭೀಷ್ಮರೇ? ನಾನು ಹಸ್ತಿನಾಪುರದ ರಾಜನಾಗಿಯಲ್ಲ, ಸೇವಕನಾಗಿ ನನ್ನ ಜೀವನವನ್ನು ನಡೆಸುತ್ತೇನೆ. ಎಲ್ಲಿಯವರೆಗೆ ನೀನು ರಾಜನಾಗಿ ಹಸ್ತಿನಾಪುರದ ಸಿಂಹಾಸನದ ಮೇಲೆ ಕುಳಿತಿರುವೆಯೋ ಅಲ್ಲಿಯವರೆಗೂ ನಾನು ಹಸ್ತಿನಾಪುರ ಹಾಗೂ ನಿನ್ನ ಸೇವಕನಾಗಿದ್ದು ನಿನ್ನ ಪ್ರತಿ ಶಬ್ದವನ್ನು ಆದೇಶವೆಂದು ಸ್ವೀಕರಿಸುವೆ. ಹೌದು ಮಹಾಮಹಿಮ ಭೀಷ್ಮರೇ, ಯಾವುದೇ ಸ್ಥಿತಿಯಲ್ಲೂ ನೀವು ರಣಭೂಮಿಯನ್ನು ತ್ಯಜಿಸುವ ಅಧಿಕಾರ ನಿಮಗೆ ಇಲ್ಲವೇ ಇಲ್ಲ. ಮಿತ್ರಕರ್ಣ, ಯುದ್ಧ ಮಾಡಲೇ ಮಾಡದೇ ಇರಲಿ, ನೀವಂತೂ ಯುದ್ಧ ಮಾಡಲೇಬೇಕು.